ಮಾಡೋ ಮೊದಲು ತಲೆಮಾರುಗಳ ಬಗ್ಗೆ ವಿಚಾರಿಸಬೇಕು ಅಂತ ಹಿಂದೆ ಹೇಳ್ತಿದ್ರು. ಈಗ ಅದರ ಅವಶ್ಯಕತೆ ಇಲ್ಲದೇ ಇರಬಹುದು. ಆದರೆ ವಧು ವರರಿಬ್ಬರು ಪರಸ್ಪರರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು, ಅಭಿರುಚಿಗಳನ್ನು ಅರಿತಿರಬೇಕು. ಹಾಗಾಗಲಿಲ್ಲ ಅಂದರೆ ಆ ಸಂಬಂಧ ಮುಂದೆ ಮಾಧುರ್ಯವನ್ನು ಕಳೆದುಕೊಂಡ್ಬಿಡುತ್ತೆ. ಹಾಗಾದರೆ ಅದನ್ನೆಲ್ಲ ತಿಳಿದುಕೊಳ್ಳೋದು ಹೇಗೆ? ಅದಕ್ಕೊಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಸರಳ ಸ್ವಯಂವರ. ಅದು ಹೇಗೆ ಅಂತೀರಾ? ಹಾಗಾದರೆ ಬನ್ನಿ ನೋಡೋಣ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅನ್ನೋ ಮಾತಿದೆ. ಸ್ವರ್ಗದಲ್ಲಿ ಆದ ಮದುವೆಗಳನ್ನ ಮತ್ತೆ ಜೋಡಿಸೋದಕ್ಕೆ ಇಲ್ಲೊಂದು ವೇದಿಕೆ ಬೇಕು. ಮನ ಮತ್ತು ಮನೆಗೆ ಒಪ್ಪೋ ಬಾಳ ಸಂಗಾತಿಯನ್ನ ಹುಡುಕಿಕೊಳ್ಳುವುದಕ್ಕೆ ಒಂದು ದಾರಿ ಬೇಕು. ಸ್ವರ್ಗದ ಮದುವೆಗಳನ್ನ ಭೂಮಿಯ ಮೇಲೆ ಮತ್ತೆ ಸಾಕಾರಗೊಳಿಸೋ ನಿಟ್ಟಿನಲ್ಲಿ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ ನಿಂತಿದ್ದಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ ಗುರೂಜಿ. ಇವರ ನೇತೃತ್ವದಲ್ಲಿ ಮೊನ್ನೆ ಹುಬ್ಬಳ್ಳಿಯಲ್ಲಿ ಸುಂದರ ಸುಸಜ್ಜಿತ ವೇದಿಕೆ ಮೇಲೆ ನೆರವೇರಿದ ಸರಳ ಸ್ವಯಂವರ ವಿವಾಹದ ಹೊಸ್ತಿಲಲ್ಲಿ ನಿಂತು ಸಂಗಾತಿಗಳನ್ನ ಹುಡುಕುತ್ತಿರುವ ಬಾಳಲ್ಲಿ ಭರವಸೆಯ ಬೆಳಕು ಮೂಡಿಸಿತು. ತಮ್ಮ ಪೋಷಕರೊಂದಿಗೆ ಆಗಮಿಸಿದ್ದ ವಧುವರರು ತಮ್ಮ ಅಭಿರುಚಿ ಏನು, ತಮ್ಮ ಬಾಳ ಸಂಗಾತಿ ಹೇಗಿರಬೇಕು ಅನ್ನೋದನ್ನ ಸರಳ ಸ್ವಯಂವರ ವೇದಿಕೆಯಲ್ಲಿ ಹಂಚಿಕೊಂಡ್ರು. ಹಾಯ್ ಅನಿಲ್ ಕುಮಾರ್, ನಮಸ್ತೆ. ನಮಸ್ಕಾರ. ಸೊ ಏನ್ ನಿರೀಕ್ಷೆ ಮಾಡ್ತಿದ್ದೀರಿ ಈ ಸರಳ ಸ್ವಯಂವರ ಮೂಲಕ? ಸರಳ ಜೀವನ ಇದೊಂದು ಹೊಸ ಪ್ರಯತ್ನ. ನಾವು ಈ ಗುರುಜಿ ಚಂದ್ರಶೇಖರ್ನ ತುಂಬಾ ನಂಬಿದ್ದೀವಿ. ಯಾಕೆಂದ್ರೆ ನಾವು ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಖುಷಿ ಆಯ್ತು. ಇದರಿಂದ ಏನೋ ಒಂದು ಒಳ್ಳೆಯದ ಉದ್ದೇಶ ಇದ್ಕೊಂಡು ಬಂದಿದ್ದೇವೆ. ಒಳ್ಳೆಯದಾದ್ರೆ ನಮ್ಗೆ ಸಂತೋಷ. ನಿಮ್ಮ ಎಕ್ಸ್ಪೆಕ್ಟೇಷನ್ ಸಂಗಾತಿಯ ಕುರಿತ? ಸಂಗಾತಿ ಬಯಸೋದು ನಾರ್ಮಲ್ ಆಗಿ ನಮ್ಗೆ ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಲೈಫ್ ಲಾಂಗ್ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇದ್ರೆ ಸಾಕು. ನಮಸ್ತೆ. ನಾವು ಸರಳ ಜೀವನ ಚಾನೆಲ್ ನೋಡಿದಾಗಿಂದ ಇದೇನು ಹೊಸದಾಗಿ ಸ್ವಯಂವರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಂದಿದ್ದೀವಿ. ಇದರಿಂದ ಗುರುಜಿ ನಡೆಸ್ಕೊಡ್ತದೆ, ಗುರುಜಿ ಪ್ರೋಗ್ರಾಮ್ ಅಲ್ಲ, ಎಲ್ಲದರಿಂದ ಒಳ್ಳೆಯದಾಗುತ್ತೆ. ಒಳ್ಳೆ ಸಂಗಾತಿ ಬೇಕು ಮೇನು, ಅದಕ್ಕಾಗಿ ಒಳ್ಳೆ ಸಂಗಾತಿ ಸಿಗ್ಬೋದು ಇದರಿಂದ. ಆದರೆ ನಮಗೇನೇನು ಬೇಕಿಲ್ಲ, ಒಳ್ಳೆ ಸಂಸ್ಕಾರ ಒಂಥರ ಆಗಿ ಮನೆಯಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ಹೋದ್ರೆ ಸಾಕು. ಕೇಳ್ಕಿ ಬರ್ಬೇಕು, ಒಳ್ಳೆಯ ಸಂಸ್ಕಾರದರ್ಬೇಕು, ಒಳ್ಳೆಯ ಮಗಳು ಬೇಕು ಅಂತ. ನಮ್ಮ ಮಗಳಿಗೆ ಸರಿಯಾಗಿ, ಮೊಮ್ಮಗನಿಗೆ ಸರಿಯಾಗಿ ಒಂದು ಒಳ್ಳೆಯ ಹೆಣ್ಣು ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಹೆಸರು ಅನಿಲ್ ಕುಮಾರ್, ವಯಸ್ಸು 25, ಬಿಬಿಎ ಮುಗಿಸಿಕೊಂಡು ಬೆಂಗಳೂರಿನಲ್ಲಿ ಪ್ರೈವೇಟ್ ಸೆಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಸರಳ ಮ್ಯಾರೇಜ್ ಐಡಿ SMSSHU9016. ಲೋಕೋಭಿನ್ನ ರುಚಿ ಅನ್ನೋ ಹಾಗೆ ಒಬ್ಬೊಬ್ಬರದ್ದು ಒಂದೊಂದು ಅಭಿರುಚಿ. ಬಾಳ ಸಂಗಾತಿಯಾಗಿ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಡೆಯುವವರು ಹೀಗೇ ಇರಬೇಕು ಅಂತ ತಮ್ಮ ತಮ್ಮ ಅಭಿಲಾಷೆಗಳನ್ನ ಹಂಚಿಕೊಂಡ್ರು. ಹಾಗೆ ಕಾರ್ಯಕ್ರಮದಲ್ಲಿ ಮಕ್ಕಳ ಪೋಷಕರು ಕೂಡ ಪಾಲ್ಗೊಂಡು ತಮ್ಮ ಮನದಿಂಗಿತ ತಿಳಿಸಿ ತಮ್ಮ ಮಕ್ಕಳಿಗೆ ಎಂತಹ ಸಂಗಾತಿ ಬೇಕು ಅನ್ನೋದನ್ನ ತಿಳಿಸಿದ್ದು ಹೀಗೆ. ನಮಸ್ಕಾರ ಸರ್. ಸೊ ದಂಪತಿಗಳಿಬ್ರು ಬಂದಿದ್ದೀರಿ ಸೊಸೆ ಹುಡುಕೋಕೆ. ಹೌದಾ? ಏನನ್ಸ್ತಾ ಇದೆ ಸರಳ ಸ್ವಯಂವರಕ್ಕೆ ಬಂದಿದ್ದೀರಿ? ಇಲ್ಲ, ಭಾಳ ಖುಷಿ ಆಯ್ತು. ಚಂದ್ರಶೇಖರ್ ಗುರುಜಿ ಅವರು ಈ ಸರಳ ಸ್ವಯಂವರ ಮಾಡಿದ್ರಿಂದ ಭಾಳ ಜನಕ್ಕೆ ಅನುಕೂಲ ಆಗಲಿ, ಆಗ್ತದೆ ಅಂಥೇಳಿ ನಾವು ನಂಬ್ಕೊಂಡು ಬಂದಿದ್ದೇವೆ. ಸೊ ನಮಗೆ ಒಳ್ಳೆಯ ಸೊಸೆ ಬೇಕಂಥೇಳಿ ಇದು ಪ್ರಯತ್ನ ಮಾಡ್ತಾ ಇದ್ದೇವೆ. ಅಮ್ಮ, ಸೊಸೆ ಬೇರೆ ಅಲ್ಲ, ಮಗಳು ಬೇರೆ ಅಲ್ಲ, ಹೆಂಗೆ ನೋಡ್ಕೋತೀರಿ ನಿಮ್ಮ ಸೊಸೆನ? ನಾವು ಮಗಳ ಥರನೇ ನೋಡ್ಕೋತೇವೆ. ನಾವು ಹಂಗೆ ಬಂದವರಲ್ಲ ಇನ್ನೊಂದು ಮನೆಗೆ, ನಮಗೂ ಎಲ್ಲ ಗೊತ್ತಿದೆ. ಎಲ್ಲ ಹೋಗಿದ್ದೇವೆ ಒಂದು 2-3 ವಧುವರ ಸಮಾವೇಶಕ್ಕೆ, ಪ್ರಯತ್ನನೂ ಮಾಡಿದ್ದೇವೆ, ಇಷ್ಟು ತನಕ ಸಿಕ್ಕಿಲ್ಲ. ಈ ಗುರುಜಿಯವರಿಂದ ನಮಗೊಂದು ಒಳ್ಳೇದಾಗುತ್ತಲ್ಲ ಅಂತ ನಂಬ್ಕೊಂಡು ಬಂದಿದ್ದೇವೆ. ಹೆಸರು ಪ್ರಸಾದ್ ಕೊಂಡೇಬಿಟ್ಟ, ವಯಸ್ಸು 32, MBA ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರ ಸರಳ ಮ್ಯಾರೇಜ್ ಐಡಿ SMSSHU9041. ಮದುವೆಯನ್ನ ಜನ್ಮ ಜನ್ಮಾಂತರಗಳ ಬಂಧ ಅಂತ ಹೇಳ್ತಾರೆ. ಅಂಥ ಬಂಧ ಮುಂದುವರಿಬೇಕು ಮತ್ತು ಗಟ್ಟಿಯಾಗಿ ಉಳಿಬೇಕು ಅಂದ್ರೆ ನಮ್ಮ ಆಯ್ಕೆ ಹಾಗೂ ಅಭಿರುಚಿಗಳು ಸರಿಹೊಂದಬೇಕು. ಅದಕ್ಕೆ ಸಹಕಾರಿಯಾಗಿದೆ ಸರಳ ಸ್ವಯಂವರ ವೇದಿಕೆ ಮತ್ತು ಸರಳ ಮ್ಯಾರೇಜ್ ವೆಬ್ಸೈಟ್. ವಿವಾಹ ವಿಳಂಬ ಹಾಗೂ ವೈವಾಹಿಕ ಜೀವನದ ಏರುಪೇರುಗಳಿಗೆ ನಾವು ವಾಸ ಮಾಡುವ ಸ್ಥಳದಲ್ಲಿನ ವಾಸ್ತು ದೋಷಗಳು ಕಾರಣವಾಗಿರುತ್ತವೆ. ಅದನ್ನು ಸರಿಪಡಿಸಿಕೊಂಡರೆ ಮನುಷ್ಯನ ಬಾಳಲ್ಲಿ ಸುಖ ಹಾಗೂ ಸಮೃದ್ಧಿಗಳು ಮನೆ ಮಾಡುತ್ತವೆ. ಡಾಕ್ಟರ್ ಶ್ರೀ ಚಂದ್ರಶೇಖರ ಗುರೂಜಿ, ಸರಳ ಸ್ವಯಂವರದಲ್ಲಿ ಭಾಗವಹಿಸಿದ್ದವರ ರುಚಿ ಅಭಿರುಚಿಗಳು ಹೇಗಿದ್ವು? ಅಲ್ಲಿ ಬಂದ ವಧು ವರಾಕಾಂಕ್ಷಿಗಳು ತಮ್ಮ ಕನಸುಗಳನ್ನು ಹಂಚಿಕೊಂಡಿದ್ದು ಹೇಗೆ?
ನೋಡೋಣ ಒಂದು ಸಣ್ಣ ವಿರಾಮದ ನಂತರ.